ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಈಗ ಮುಖ್ಯವಾಗಿ 18 ವರ್ಷದಿಂದ ಹಿಡಿದು 60 70 80 ವರ್ಷದವರೆಗೂ ಬರ್ತಕ್ಕಂತದ್ದು ಅಂದ್ರೆ ನರಗಳ ವೀಕ್ನೆಸ್, ಲೈಂಗಿಕ ಸಮಸ್ಯೆಗಳು. ಓಕೆ, ಅಂದ್ರೆ ಸದ್ಯಕ್ಕೆ ಅದು ಕೇಸ್ ಜಾಸ್ತಿ ಅನ್ನೋದು ವಿಪರೀತ ಇದೆ. ಓಕೆ, ಕಾರಣ ಏನಂದ್ರೆ ನಮ್ಮ ಮೊದಲಿಂದ ವಿಡಿಯೋದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ನಮ್ಮ ಆಹಾರ ಪದಾರ್ಥಗಳು ಪದ್ಧತಿಗಳು ಸರಿಯಿಲ್ಲ ಅಂತ. ಕರೆಕ್ಟ್. ಹಳೆ ಕಾಲದಲ್ಲಿ ಯಾರಾದರೂ ಯಾರ ಮನೆಗಾದರೂ ಅನ್ನ ಬೇಯತಾ ಇದ್ರೆ ಹೇಳೋರು ಏನಂತ, ಅಪ್ಪ ಇವ್ರ ಮನೆಯಲ್ಲಿ ಅನ್ನ ಮಾಡ್ತಿದ್ದಾರೆ, ಇವತ್ತು ಹಬ್ಬ ಅವ್ರ ಮನೆಯಲ್ಲಿ ಅನ್ನೋರು. ಅನ್ನ ಮಾಡಿದ್ರೆ ಹಳ್ಳಿಯಲ್ಲಿ ಅನ್ನ ಮಾಡ್ತಾವ್ರೆ ಇವ್ರ ಮನೆಗೆ ಅಂದ್ರೆ ಅನ್ನದ ಅಗಲು ನೋಡ್ಬಿಟ್ರು ಅಂದ್ರೆ ಅಪ್ಪ ಇವ್ರ ಮನೆಯಲ್ಲಿ ಹಬ್ಬನಪ್ಪ ಅನ್ನೋರು. ಅಂದ್ರೆ ನಮ್ಮ ಮನೆಗಳಲ್ಲಿ ಬೇಯ್ತಾ ಇದ್ದಿದ್ದು ಬರೀ ರಾಗಿ, ಜೋಳ, ಸಜ್ಜೆ ಇವು ಮಾತ್ರ ಬೇಯ್ತಾ ಇದ್ವು. ಅಂದ್ರೆ ಸಿರಿಧಾನ್ಯಗಳು, ಸಿರಿಧಾನ್ಯಗಳಲ್ಲಿ ನಮ್ಮ ಜೀವನ ನಡೀತಿತ್ತು. ಇವ್ರ ಮನೆಯಲ್ಲಿ ಹಬ್ಬ ಮಾಡ್ತಾವ್ರೆ ಅನ್ನೋರು. ಆದ್ರೆ ಬರ್ತಾ ಬರ್ತಾ ಶುಗರ್ ಅನ್ನೋ ಒಂದು ಸಮಸ್ಯೆ ಅನ್ನೋದು ಉಟ್ಕೊಂತು. ಇವ್ರ ಮನೆಯಲ್ಲಿ ಶುಗರ್ ಅನ್ನೋದಿದೆ ರೀ ಅನ್ನೋರು. ಅಂದ್ರೆ ಈ ಅನ್ನಧಾನ್ಯ ಅನ್ನ ಹಗಲುಗಳು ಅನ್ನೋದನ್ನ ನಾವು ಯಾವಾಗ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವೋ ಆಗ ನಮ್ಮ ಜೀವನಾನು ಆರೋಗ್ಯ ಶೈಲಿನೂ ಬದಲಾವಣೆ ಆಗೋಗ್ತು. ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳನ್ನು ಬದಲಾವಣೆ ಆಗೋಯ್ತು. ಹಾಗಾಗಿ ಈಗ ಮೇಯ್ನ್ ಇರ್ತಕ್ಕಂಥದ್ದು ಬೆಳಗ್ಗೆ ಅನ್ನ ತಿನ್ನಿ. ಅಂದ್ರೆ ಅನ್ನ ಅಂದ್ರೆ ಯಾವುದೋ ಒಂದು ಪದ್ಧತಿಯಲ್ಲಿ ಒಂದು ಪಲಾವ್ ಆಗ್ಬೋದು, ರೈಸ್ ಐಟಮ್ ಯಾವ್ದಾಗ್ಬೋದು, ಇಲ್ಲ ದೋಸೆ ಇಡ್ಲಿ ಯಾವುದೋ, ಒಟ್ಟಿನಲ್ಲಿ ಅನ್ನದ ಅಂಶನೇ ಇದೆ. ಇದು ಬೆಳಗ್ಗೆ ಬೆಳಗ್ಗೆನೂ ಅದೇನೆ, ಮಧ್ಯಾಹ್ನನೂ ಅದೇನೆ, ರಾತ್ರಿಗೂ ಅದೇನೆ. ನಮ್ ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಬರೀ ಅನ್ನ ತಿನ್ಕೊಂಡೇ ಜೀವನ ಮಾಡ್ತಿದ್ದಾರೆ. ಆ ಅನ್ನದಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬರೀ ಹೊಟ್ಟೆ ತುಂಬ್ತದಷ್ಟೇ ಅದು. ಆದ್ರೆ ಅದೇ ಜೀವನ ಆಗ್ತಾ ಇಲ್ಲ, ಅದು ತಾಕತ್ ಬರ್ತಿಲ್ಲ, ದೇಹ ಬದಲಾವಣೆ ಮಾಡ್ತಿಲ್ಲ. ಅದು ಅಲ್ಲೇನಾಗ್ತದೆ ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥ ಬಲ ಇಲ್ಲ. ಬಲ ಯಾವಾಗ ಇಲ್ಲದೆ ಹೋಗ್ತದೋ ನಮ್ಮ ನರಗಳೆಲ್ಲ ಪ್ರತಿಯೊಂದು ವೀಕ್ ಆಗ್ತಾ ಬರ್ತವೆ. ಅರ್ಥ ಆಯ್ತಲ್ಲ. ಆ ವೀಕ್ ಆಗ್ತಾ ಬಂದಾಗ ಮೇಯ್ನ್ ಉಟ್ಕೊಳ್ಳೋದೇ ಲೈಂಗಿಕ ಸಮಸ್ಯೆ. ಈ ಲೈಂಗಿಕ ಸಮಸ್ಯೆ ಅನ್ನೋದು ಯಾವಾಗ ಉಟ್ಕೊಂತದೋ ಆವಾಗ ನಮಗೆ ಒಂದಲ್ಲ ಒಂದು ರೀತಿ ಅಡಚಣೆಗಳಾಗೋದು, ಮಾನಸಿಕ ಸಮತೋಲನನ ಕಳ್ಕೊಳ್ಳೋದು, ಈ ರೀತಿ ಸಮಸ್ಯೆಗಳು ಒಂದೊಂದಾಗಿ ಉತ್ಪತ್ತಿ ಆಗ್ತದೆ. ಈಗಿನ ಯೂತಲ್ಲಿ ಇರ್ತಕ್ಕಂಥ ಮೇಯ್ನ್ ಈ ಲೈಂಗಿಕ ಸಮಸ್ಯೆ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಮುಖ್ಯವಾಗಿ 18 ವರ್ಷ ಮೇಲ್ಪಟ್ಟ ಹುಡುಗರು, ಪ್ರತಿಯೊಬ್ಬರಿಗೂ ಒಂದೊಂದು ಮೊಬೈಲ್ ಇದೆ. ಮೊಬೈಲ್ ಇದೆ, ಅವ್ರ ಯಾವುದೋ ಆನ್ ಮಾಡೋಕೆ ಹೋದ್ರು, ಫೇಸ್ಬುಕ್ ಆನ್ ಮಾಡೋಕೆ ಹೋದ್ರು ಒಂದೊಂದ್ಸರಿ ಲೈಂಗಿಕ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ ಬಂದ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಅದನ್ನು ಪ್ರೆಸ್ ಮಾಡ್ತಾರೆ, ಏನಿದೆ ಇದ್ರಲ್ಲಿ ನೋಡೋಣ ಅಂತ. ಅಲ್ಲಿಂದ ಅವರು ಸ್ಟಾರ್ಟ್ ಆಗ್ತದೆ ಕ್ರೇಜ್, ಓ ಇದ್ರಲ್ಲಿ ಏನೋ ಇದೆ, ಇದ್ರಲ್ಲಿ ಏನೋ ಇದೆ ಅಂತ. ಅದರ ಜೊತೆಗೆ ಸೇರ್ತಕ್ಕಂಥ ಹುಡುಗರು ಕರೆಕ್ಟಾಗಿದ್ದರೆ ಸರಿಹೋಯ್ತು, ಅವ್ರು ಅಲ್ಲಿ ಯಾರಾದರೂ ಒಬ್ಬನ ಅಡ್ಡದಾರಿ ಹಿಡಿದಿದ್ರೆ ಇವ್ರಿಗೆ ಅಡ್ಡದಾರಿ ಹಿಡಿಸ್ಬಿಟ್ಟಿರ್ತಾನೆ. ಎಲ್ಲರಿಗೂ ಒಂದೇ ಲೈನ್ಗೆ ಹಿಡಿಸ್ಬಿಟ್ಟಿರ್ತಾನೆ. ಅವಾಗೇನಾಗುತ್ತೆ ಅಂದರೆ ಹೆಚ್ ಪಿ ಅಂತಾರೆ, ಅಂದರೆ ಹ್ಯಾಂಡ್ ವರ್ಕ್ ಅಂತ ಒಂದು ಇದು ಮಾಡ್ಕೊತಾರೆ. ಕೆಲವರು ಹೇಳ್ತಾರೆ ಡಾಕ್ಟರ್ಗಳು ಇದನ್ನು ಎಷ್ಟು ಸಾರಿ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ ಅಂತ. ಆದರೆ 100% ನನ್ನ ಹತ್ರ ಬರ್ತಕ್ಕಂಥ ಪೇಷೆಂಟ್ಗಳು ಪ್ರತಿಯೊಬ್ಬರು ಈ ಹ್ಯಾಂಡ್ ವರ್ಕಿಂದ ತನ್ನ ಒಂದು ಸಾಮರ್ಥ್ಯವನ್ನು ಕಳೆದುಕೊಂಡು 18 ವರ್ಷದಿಂದ ಹಿಡಿದು 25 ವರ್ಷದ ಒಳಗಾಗಿ ತನ್ನ ಪರಿಪೂರ್ಣ ಒಂದು ಗಂಡಸ್ಥಾನೇ ಕಳ್ಕೊಂಬಿಟ್ಟಿರ್ತಾರೆ. ಈ ಥರ ಕೇಸ್ ಆಗ್ತವೆ. ಹೌದು, ಕಾರಣ ಏನು ಅಂದರೆ ಇವರು ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಬರ್ತಾ ಬರ್ತಾ ಡೌನ್ ಆಗೋಯ್ತದೆ. ಓಕೆ, ಆ ಡೌನ್ ಆಗೋದಾಗ ಇವರಿಗೆ ಮಾನಸಿಕ ಸ್ಥಿತಿನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅವಾಗೇನಾಗ್ತದೆ, ಕೆಲವರು ನನಗೆ ಕಾಲ್ ಮಾಡತ್ತೇಳಿ, ನೀವು ಬದುಕಿಸಿದ್ರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ನಾವು ಸತ್ತೋಗ್ತೀವಿ ಅಂತ. ಇದು ತುಂಬ ಇಂಪಾರ್ಟೆಂಟ್ ವಿಷಯ ಇದು. ಹೌದು ಹೌದು. ಅವಾಗ ಅವ್ರೇನು ಮಾಡ್ತಾರೆ ಅಂದರೆ, ಕೆಲವರಿಗೆಲ್ಲ ನಾನು ಕೊಟ್ಟಿದ್ದೀನಿ, ಕೆಲವರಿಗೆಲ್ಲ ಮದುವೆಗಳು ಆಗಿದ್ದಾರೆ, ಚೆನ್ನಾಗಿದ್ದಾರೆ ಈಗ. ಕಾರಣ ಏನಂದ್ರೆ ಮೇಯ್ನ್ ಬರೋದಿದೆ ಸಮಸ್ಯೆ. ಈಗ ಆ ತಂದೆ ತಾಯಿ ಗೊತ್ತಾಗಲ್ಲ, ಹೌದಲ್ಲ. ಈಗ ನಮ್ಮ ಮಕ್ಕಳು ನಾವು ಬೆಳೆಸ್ತಾ ಇದ್ದೀವಿ, ಅವ್ರು ಹೆಂಗೆ ಬೆಳೀತಾರೆ ನಮ್ಗೆ ಗೊತ್ತಾಗಲ್ಲ. ಕರೆಕ್ಟ್. ಅವರಲ್ಲಿರೋ ಸಮಸ್ಯೆಗಳು ನಮ್ಗೆ ಗೊತ್ತಾಗಲ್ಲ, ಕೆಲವೆಲ್ಲ ಅವ್ರಿಗೆ ಬೇರೆ ಆಚೆ ಕಡೆ ಹೇಳ್ಕೊಳ್ಳೋಂಗಿಲ್ಲ, ಸ್ನೇಹಿತರ ಹತ್ರನೂ ಹೇಳ್ಕೊಳ್ಳಲ್ಲ. ಹೌದು, ಆ ರೀತಿ ಅವರು ಮನಸ್ಸಲ್ಲಿ ಕೊರಗಿ ಕೊರಗಿ ಒಂಥರ ಮಾನಸಿಕ ಅಸ್ವಸ್ಥತೆಗೆ ಇದಾಗೋಗ್ಬಿಡ್ತಾರೆ. ಇವ್ರು ಮದುವೆ ಮಾಡ್ಕೊ ಅಂತ ಹೇಳ್ತಾರೆ ತಂದೆ ತಾಯಿ ಆದವರು, ಮದುವೆ ಮಾಡ್ಕೊಂಡು ಏನು ಮಾಡ್ತಾನೆ, ಮನೆ ಬಿಟ್ಟು ಆಚೆ ಹೋಗ್ತಾ ಇರ್ತಾನೆ, ಅವ್ರು ಹೇಳಿದ ಮಾತು ಕೇಳಲ್ಲ. ಈ ಸಮಸ್ಯೆಗಳು ತುಂಬ ಇದೆ. ಅಂದ್ರೆ ಈ ಕೇಸ್ಗಳು ನಿಮ್ಮ ಹತ್ರ ತುಂಬಾ ಬಹಳ ಇದಕ್ಕೆ ನಮ್ಮ ವೀಕ್ಷಕರು ಡೈರೆಕ್ಟ್ ಆಗಿ ಆ ತರ ಸಮಸ್ಯೆ ಇರೋರು ಅವರೇ ಮನೆಗಳಲ್ಲಿ ಏನಾದರೂ ತಗೊಬೇಕಂದ್ರೆ, ಮನೆಗಳಲ್ಲಿ ತಗೋಬೇಕು ಅಂತಂದ್ರೆ ಅವರಿಗೆ ಗಂದಿಗೆ ಅಂಗಡಿಯಲ್ಲಿ ಕೆಲವು ಐಟಮ್ಗಳಿದ್ದಾವೆ. ಯಾವುದು, ಸಾಲಾ ಮಿಶ್ರಿ ಅಂತ ಒಂದಿದೆ, ಸಫೇದ್ ಮಿಶ್ರಿ ಅಂತಿದೆ, ಅಶ್ವಗಂಧ,
ಶತಾವರಿ ಇದು ಕಪಿಕಚ್ಚು ಈ ರೀತಿ ಬಹಳಷ್ಟು ಔಷಧಿಗಳಿದ್ದಾವೆ ಓಕೆ ಅವೆಲ್ಲ ತಗೊಂಡು ಬಂದು ಚೂರ್ಣಗಳು ಮಾಡ್ಕೊಂಡು ತಾವು ಸೇವಿಸ್ತಾ ಬಂದ್ರೆ ಈ ಸಮಸ್ಯೆ ಆಲ್ಮೋಸ್ಟ್ ಪರಿಹಾರ ಆಗ್ತಾ ಬರ್ತದೆ ಓಕೆ ಅಕಸ್ಮಾತ್ ಆಗಲ್ಲ ನಮ್ಮಿಂದ ಈ ಸಮಸ್ಯೆಗಳಿಗೆ ನಾವು ಮಾಡ್ಕೊಳ್ಳಕ ಆಗಲ್ಲ ಅಂದಾಗ ನಮಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಔಷಧಿಗಳನ್ನ ನಮ್ಮತ್ರ ಮದನ ಕಾಮೇಶ್ವರಿ ಚೂರ್ಣ ಅಂತ ಒಂದಿದೆ ಮದನ ಕಾಮೇಶ್ವರಿ ಲೇಹ ಇದೆ ರತ್ನಪುರುಷ ಲೇಹ ಇದೆ ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ 54 ಗಿಡಮೂಲಿಕೆಗಳನ್ನ ಓಕೆ ಹಾಕಿ ನಾವೇನ್ ಅದಕ್ಕೆ ಸಿದ್ಧ ವೈದ್ಯನ ಬೆರೆಸ್ತೀವಿ ಕೆಲವು ಸಿದ್ಧ ವೈದ್ಯದಲ್ಲಿ ಲೋಹಗಳು ಪಾಚನ ಈಗ ಬೆಳ್ಳಿ ಇದೆ ಆ ಬೆಳ್ಳಿನ ನಾವು ಸುಣ್ಣ ಮಾಡ್ತೀವಿ ಸುಣ್ಣ ಮಾಡಿ ಅದಕ್ಕೆ ಬೆರೆಸಿದಾಗ ಅವರಲ್ಲಿ ಇರತಕ್ಕಂತ ವೀರ್ಯ ಕಣಗಳು ಉತ್ಪತ್ತಿ ಚೆನ್ನಾಗಿ ಮಾಡುತ್ತದೆ ಓಕೆ ಧಾತು ಕ್ಷೀಣತೆ ಅಂತೀವಿ ಆ ಧಾತುಗಳನ್ನ ಉತ್ಪತ್ತಿ ಚೆನ್ನಾಗಿ ಮಾಡುತ್ತದೆ ಆ ಒಂದು ಸಮಸ್ಯೆ ಏನಿದೆ ಇವರ ಲೈಂಗಿಕದಲ್ಲಿ ಏನು ಸಮಸ್ಯೆ ಇದೆಯೋ ಆ ಲೈಂಗಿಕ ಸಮಸ್ಯೆನ ತುಂಬಾ ಅದ್ಭುತವಾಗಿ ಕ್ಲಿಯರ್ ಮಾಡ್ಕೊಂಡು ಬರ್ತಕ್ಕಂತ ಒಂದು ಗುಣ ಈ ಔಷಧಿಗಳಲ್ಲಿ ಇದೆ ಸೂಪರ್ ಅವರಾಗ ಅವರು ಬೆಳೆಸ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದವರು ನಮಗೆ ಕಾಲ್ ಮಾಡಿದ್ರೆ ನಾವು ಅವ್ರ ವಿಳಾಸಕ್ಕೆ ನಾವು ಕಳಿಸ್ಕೊಡ್ತೀವಿ ಖಂಡಿತ ಅಂದ್ರೆ ಇದು ಏನು ಬರೀ ಮಾತ್ರೆಗಳಲ್ಲ ಮಾತ್ರೆಗಳಿದಾವೆ ನೋಡಿ ಇಲ್ಲಿದೆ ಇದು ಮಾತ್ರೆಗಳು ಇದು ಮದನ ಇದನ್ನ ನಾವು ಮದನ ಕಾಮೇಶ್ವರಿ ಅಂತ ಹೇಳಿ ಇದು ಮಾಡಿದೀವಿ ಮಾತ್ರೆಗಳಿದಾವೆ ಆಮೇಲೆ ಇವರಿಗೆ ಹ್ಯಾಂಡ್ ವರ್ಕ್ ಮಾಡಿ ಮಾಡಿ ಈ ನರಗಳಿದಾವಲ್ಲ ನರಗಳು ಫುಲ್ ಫ್ರೀ ಆಗಿಬಿಟ್ಟಿರ್ತವೆ ವೀಕ್ ಆಗಿಬಿಟ್ಟಿರ್ತವೆ ಈ ನರಗಳು ಫ್ರೀ ಆಗೋಗಿರೋದ್ರಿಂದ ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ಆಯಲ್ ಇದೆ ಅಂಗಮರ್ದನ ಅಂತೇಳಿ ಅದಕ್ಕೆ ಪ್ರತಿನಿತ್ಯ ಲೇಪನ ಮಾಡ್ತಾ ಬಂದರೆ ಈ ನರಗಳು ಬಿಗು ಬರ್ತದೆ ಅಂದರೆ ಗಟ್ಟಿ ಬರುತ್ತೆ ಗಟ್ಟಿ ಬಂದಾಗ ಅವರ ಅಂಗಸ್ತಂಭನ ಕರೆಕ್ಟಾಗಿರುತ್ತೆ ಈ ಒಂದು ಸಮಸ್ಯೆಗಳಿಂದ ತುಂಬ ಜನ ನನ್ನಲ್ಲಿ ಮೆಡಿಸಿನ್ ತಗೊಂಡು ಪರಿಹಾರ ತಗೊಂಡಿದ್ದಾರೆ ಚೆನ್ನಾಗೂ ಇದ್ದಾರೆ ಈಗ ಮಾತ್ರೆ ಇದೆ ಪ್ಲಸ್ ಆಯಲು ಇದೆ ಈ ಎರಡು ರಕ ಬರುತ್ತೆ ಈ ಇದಾದ ಮೇಲೆ ಈ ಮದುವೆ ಆದಮೇಲೆ ಕೆಲವರಿಗಿದೆ ಮದುವೆಗಳಾಗಿರ್ತದೆ ಈ ಹ್ಯಾಂಡ್ ವರ್ಕ್ ಇಂದ ಏನಾಗ್ತದೆ ಅಂದ್ರೆ ಮದುವೆ ಆದಮೇಲೆ ಅವರಿಗೆ ವೀರ್ಯಕಣಗಳ ಉತ್ಪತ್ತಿ ಕಡಿಮೆ ಇರುತ್ತೆ ವೀರ್ಯಕಣ ಉತ್ಪತ್ತಿ ಕಡಿಮೆ ಇರ್ತದೆ ಅಂತ ಅವರಿಗೆ ವೀರ್ಯಕಣ ಉತ್ಪತ್ತಿ ಆದ್ರೇನೆ ಮಕ್ಕಳಾಗೋದು ಅವರಿಗೆ ಆ ವೀರ್ಯಕಣಗಳು ಉತ್ಪತ್ತಿ ಇಲ್ಲ ಅಂದಾಗ ಮಕ್ಕಳಾಗೋಕ್ ಚಾನ್ಸಸ್ ಇರಲ್ಲ ಅಂತ ಅವ್ರಿಗೂ ನಮ್ಮಲ್ಲಿ ಮೆಡಿಸನ್ ಇದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ವೀರ್ಯಾಣುಗಳ ಕೌಂಟಿಂಗ್ ಚೆನ್ನಾಗಿ ಬೆಳೆಸಿ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂತ ಒಂದು ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಯಾರು ಬೇಕಾದ್ರೂ ಕೆಳಗಡೆ ಬರ್ತಕ್ಕಂಥ ನಂಬರ್ ಕಾಲ್ ಮಾಡಿ ನಮಗೆ ಪರ್ಚೇಸ್ ಮಾಡೋದಕ್ಕೆ ಇದು ಮಾಡಿದ್ರು ಅಂದರೆ ನಾವು ಅವ್ರ ಮನೆಗಳಿಗೆ ಕಳಿಸ್ಕೊಡ್ತೀವಿ ಖಂಡಿತ ಇವಾಗ ನೀವು ಹೇಳ್ದಂಗೆ ಕೆಲವೊಂದು ಐಟಮ್ಸು ಅವರೇ ತೊಗೊಂಡು ಮಾಡ್ಕೊಳೋದು ಮಾಡ್ಕೊಂಡ್ರಿ ಅವ್ರಾಗ ಅವ್ರು ಮಾಡ್ಕೊಳ್ಳಿ ತುಂಬ ಬಹಳ ಜನ ಅವ್ರಾಗ ಅವ್ರು ಮಾಡ್ಕೊಳ್ಳೋದೇ ಉತ್ತಮ ಯಾಕೆಂದ್ರೆ ಕೆಲವರು ಎಲೆ ಸಿಗೋಂಥ ವಸ್ತುಗಳಿದ್ರೆ ಧಾರಾಳ ಮಾಡ್ಕೋಬೋದು ನೋಡ್ರಿ ಇಲ್ಲಿ ಸಾಲಾ ಮಿಶ್ರಿ ಅಂತ ಇದನ್ನ ನಾನು ತೋರಿಸ್ತೀನಿ ಇದನ್ನ ಸಾಲಾ ಮಿಶ್ರಿ ಅಂತ ಕರಿತೀವಿ ಇದು ಸಾಲಾ ಮಿಶ್ರಿ ಏನಿ ಸರ್ ಇದು ಕಾಯ ಇದು ಇಲ್ಲ ಒಂದು ಹೂವು ಅದು ಹೂವು ಒಂದು ಮರದ ಹೂವು ಇದು ಸಾಲಾ ಮಿಶ್ರಿ ಅಂತ ಹೇಳಿ ಓಕೆ ಇದು ಬಂದು ವೀರ್ಯಕಣಗಳ ಉತ್ಪತ್ತಿಗೆ ತುಂಬಾ ಬಹಳ ಅದ್ಭುತವಾದ ಮೆಡಿಸಿನ್ ಇದು ಇದು ಬಂದು ಕಿಲೋ ಬಂದೆ 14,000 ರೂಪಾಯಿ ಸೂಪರ್ ಅಲ್ಲ ಸರ್ ಏನ್ ಸರ್ ಇಷ್ಟು ರೇಟ್ ಇದೆ ಹೌದು ಅದು ಬಿಟ್ರೆ ಸಾಲಾ ಮಿಶ್ರಿ ಅಂತ ನೋಡಿ ಇದಿದೆ ಅಲ್ಲ ಅದು ಹೆಸರು ಸಾಲಾ ಮಿಶ್ರಿ ಅಂತ ಇದು ಸಾಲಾ ಮಿಶ್ರಿ ಇದು ಸಫೇದ್ ಮಿಶ್ರಿ ಸಫೇದ್ ಮಿಶ್ರಿ ನೋಡಿ ಇದು ಸಫೇದ್ ಮಿಶ್ರಿ ಇದು ಹೂವನೇನ ಇಲ್ಲ ಇದು ಕಡ್ಡಿಗಳು ಒಂದು ಇದು ಮರದ ಬೇರುಗಳಿವು ಓಕೆ ಓಕೆ ಸಫೇದ್ ಮಿಶ್ರಿ ಅದು ಸಾಲಾ ಮಿಶ್ರಿ ಇದು ಸಫೇದ್ ಮಿಶ್ರಿ ಇವು ವೀರ್ಯಕಣಗಳ ಉತ್ಪತ್ತಿಗೆ ಬಹಳ ಅದ್ಭುತವಾದ ಮೂಲಿಕೆಗಳಿವು ಧಾರಾಳವಾಗಿ ಬಳಸ್ಬೋದು ನಿಮಗೆ ಸಿಗೋಂಗಿದ್ರೆ ನೀವೇ ತಗೊಳ್ಳಿ ತಗೊಂಡು ನಿಮಗೆ ನೀವೇ ಬಳಸಿ ಸಿಗದೇ ಇದ್ದ ಪಕ್ಷದಲ್ಲಿ ನಮಗೆ ಕಾಲ್ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಆಯುರ್ವೇದ ಔಷಧಿಗಳನ್ನು ಕೊಟ್ಟು ನಾವು ಬಗೆಹರಿಸ್ತೀವಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಖಂಡಿತ ಸರ್ ಧನ್ಯವಾದ ಒಂದು ಒಳ್ಳೆಯ ವಿಚಾರ ತಿಳಿಸ್ಕೊಟ್ಟಿದ್ದೀರಾ